ಅವರ ತಂದೆ ಏನಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರನ್ನ ಉಳಿಸತಕ್ಕಂತ ನಿಟ್ಟಿನಲ್ಲಿ ಕನ್ನಡ ಚಿತ್ರರಂಗದ ಹಲವಾರು ನಿರ್ಮಾಪಕರಿಗೆ ಒಂದು ಶಕ್ತಿಯನ್ನು ತುಂಬತಕ್ಕಂಥದ್ರಲ್ಲಿ ರಾಜ್ಕುಮಾರ್ ಅವರೇ ಅವರ ಮಟ್ಟಕ್ಕೆ ಈ ಒಂದು ಪುನೀತ್ ಅವರು ಬೆಳೆದಂಥದ್ದೇನಿದೆ. ಅವರು ಬಾಲನಟರಾಗಿ ಚಿತ್ರರಂಗದಲ್ಲಿ ಅವರ ಒಂದು ವೃತ್ತಿಯನ್ನು ಪ್ರಾರಂಭ ಮಾಡಿದ್ರು. ಅವರ ತಂದೆಯವರ ಕಾಲದಿಂದ ಹಲವಾರು ಉತ್ತಮವಾದ ಚಿತ್ರಗಳನ್ನು ಕೊಟ್ಟಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಒಬ್ಬ ಅತ್ಯಂತ ಮಾನವತೆಯನ್ನು ಹೊಂದಿರ್ತಕ್ಕಂಥ ಯಾವುದೇ ರೀತಿಯ ಕಾಂಟ್ರವರ್ಸಿಗಳು ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಎಲ್ಲರ ಜೊತೆಯಲ್ಲಿ ಸರಳವಾಗಿದ್ದಂಥ ಒಬ್ಬ ಅತ್ಯಂತ ಪ್ರತಿಭಾನ್ವಿತ ನಟ ಇವತ್ತು ನಮ್ಮನ್ನ ಬಿಟ್ಟು ಹೋಗಿರ್ತಕ್ಕಂಥದ್ದು. ಬಹುಶಃ ಇಡೀ ಚಿತ್ರರಂಗ ಇವತ್ತೇನು ಸೊರಗಿದೆ, ಚಿತ್ರರಂಗಕ್ಕೆ ಅತ್ಯಂತ ದೊಡ್ಡ ಮಟ್ಟದ ನಷ್ಟ. ಇವತ್ತು ಭಗವಂತನ ಲೀಲೆ, ಇವತ್ತು ನಾವು ಈ ರೀತಿಯ ಒಂದು ಪುನೀತ್ ಅವರ ಜೀವನದಲ್ಲಿ ತಿರುಗಾಳಿಯನ್ನು ಹೆಚ್ಚಿ ಅವರ ಜೀವಕ್ಕೆ ಇವತ್ತು ಇಂಥ ಒಂದು ಸಾವನ್ನು ಕೊಡ್ತಾನೆ ಅಂತೇಳಿ ನಾವು ಯಾರೂ ಊಹೆ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಅವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ಕೊಟ್ಟು ಅವರ ಕುಟುಂಬದ ಎಲ್ಲ ಸದಸ್ಯರಿಗೆ ಒಂದು ಈ ಒಂದು ನಷ್ಟವನ್ನು, ಇಂಥ ದುಃಖವನ್ನು ಇವತ್ತು ಇದರಿಂದ ಹೊರಗೆ ಬರ್ತಕ್ಕಂಥ ಎಲ್ಲ ರೀತಿಯ ಒಂದು ಮಾನಸಿಕವಾಗಿ ಅವರಿಗೆ ಭಗವಂತನ ಒಂದು ಧೈರ್ಯವನ್ನು ಕೊಡ್ತಕ್ಕಂಥದ್ದಕ್ಕೆ ಪ್ರಾರ್ಥನೆ ಮಾಡ್ತಾರೆ. ಅವರ ಒಂದು ಕಲಾವಿದರಾಗಿ ಯಾವುದೇ ಚಿತ್ರದಲ್ಲಿ ನಟನೆಯನ್ನು ಮಾಡಬೇಕಾದರೆ ಸಂಪೂರ್ಣವಾಗಿ ಅವರ ತಂದೆಯಷ್ಟೇ ನಿರ್ಮಾಪಕರಿಗೆ ಜೊತೆಯಾಗಿ ನಿಂತು ಎಲ್ಲರ ಜೊತೆಯಲ್ಲಿ ಒಂದು ಉತ್ತಮವಾದ ಬಾಂಧವ್ಯವನ್ನು ಹೊಂದಿದರು. ಈ ರೀತಿಯ ಒಂದು ಸಾವು ಎಲ್ಲರಿಗೂ ಇವತ್ತು ಆಘಾತ ತಂದಿರ್ತಾರೆ. ಇವತ್ತು ಒಟ್ಟಾರೆ ಅವರ ಆತ್ಮಕ್ಕೆ ಭಗವಂತ ಶಾಂತಿ ನೀಡಲಿ ಅಂತಕ್ಕಂಥ ಪ್ರಾರ್ಥನೆ ಮಾಡ್ತೀನಿ. ಅವರ ಅಭಿಮಾನಿಗಳು, ಅವರ ಅಭಿಮಾನಿಗಳಿಗೆ ಇಟ್ಟಿರ್ತಕ್ಕಂಥ ಒಂದು ಅಭಿಮಾನ ಏನಿದೆ, ಯಾವುದೇ ಕಾರಣಕ್ಕೂ ಅಶಾಂತಿಯ ವಾತಾವರಣಗಳು ಬರಬಾರ್ದು. ಅವರ ಸಾವಿನ ಒಂದು ಹಿನ್ನೆಲೆಯಲ್ಲಿ ದುಃಖದಿಂದಲೋ ಆಕ್ರೋಶದಿಂದಲೋ ಯಾವುದೇ ರೀತಿಯ ಅವರ ಹೆಸರಿಗೆ ಕಳಂಕ ಬರಬಾರದು. ಅವ್ರನ್ನ ಒಂದು ನಾವೆಲ್ಲರೂ ಗೌರವಿತವಾಗಿ ಕಳಿಸ್ಕೊಡ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಮಾಡಬೇಕು ಅಂತಕ್ಕಂಥ